ವಾಸು ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ ನಾನು ನಿಮ್ಮ ಸಾಗರ್ ನೀವು ನೋಡ್ತಿದ್ರ ಸಾಗರ್ ಸ್ಟೋರಿ ಶುಭೋದಯ ಮ್ಯಾಮ್ ಎಲ್ಲರಿಗೂ ಏನ್ ಮ್ಯಾಮ್ ಬೆಳಿಗ್ಗೆನ ಜೋಶಲ್ಲಿದ್ಯಾ ಅಂತ ಕೇಳಿದ್ರೆ ನಮ್ಮ ಆರ್ ಸಿ ಬಿ ಸೋತಿದೆ ನೀನು ಜೋಶಲ್ಲಿದ್ಯಲ್ಲ ಗುರು ಅಂತ ಕೇಳಿದ್ರೆ ಹೌದು ಜೋಶಲ್ಲಿ ಇರಲೇಬೇಕು ಗುರು ನಮ್ಮ ಆರ್ ಸಿ ಬಿ ಸೋತ್ಬಿಡ್ತು ಅಂತ ನಾನು ಡಿಪ್ರೆಷನ್ಗೆ ಹೋಗೋಕ್ಕಾಗ್ತದ ಆರ್ ಸಿ ಬಿ ಅಂತ ಅನ್ಸ್ಕೊಳ್ಳೋದೇ ಇಲ್ಲ ಈ ಥರ ಒಂದು ಸೀಸನಲ್ಲಿ ಈ ಥರ ಒಂದು ಮ್ಯಾಚ್ ಸೋಲಿಲ್ಲ ಅಂತಂದರೆ ಆರ್ ಸಿ ಬಿ ಅಂತಂದರೆ ಅನ್ಸ್ಕೊಳ್ಳೋದಿಲ್ಲ ಯಾಕಂದರೆ ಆರ್ ಸಿ ಬಿ ಗೆದ್ರೆ ಹೆವಿಯಾಗಿರುತ್ತೆ ಸೋತ್ರೆ ಅಜಿಬಾಕ್ಸ್ ಸೋಲುತ್ತೆ ಸೊ ಆ ಥರನೇ ಆಗೋಗ್ಬಿಡಿದೆ ಲಾಸ್ಟ್ ಸೀಸನ್ ಕೂಡ ಇದೇ ಥರ ಸ್ವಲ್ಪ ಮ್ಯಾಚ್ಗಳನ್ನ ಸೋತಿದ್ರು ಗೆದ್ರೆ ಹೆವಿಯಾಗಿಲ್ಲರು ಸೋತ್ರೆ ಅಜಿಬಾಕ್ಸ್ ಸೋಲೋರು ಸೊ ಆ ಥರ ಆಗೋಗ್ಬಿಟ್ಟಿತ್ತು ಸೊ ಈ ಮ್ಯಾಚ್ನ ತೆಗೆದಾಕ್ಬಿಟ್ಟಣ ಸೀಡ್ಗೆ ಸೊ ಹೆಂಗೆ ಕಮ್ ಬ್ಯಾಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋಣ ಅಷ್ಟೇ ನಾನು ಜೋಶಲ್ಲಂತೂ ಇರಲೇಬೇಕು ಗುರು ಇಲ್ಲಾಂದ್ರೆ ನೀವೆಲ್ಲ ಎಲ್ಲಿ ಜೋಶಲ್ಲಿ ಇರ್ತೀರ ನಾನು ಜೋಶಲ್ಲಿ ಇಲ್ಲ ಅಂತಂದರೆ ಸೊ ಬಂದ್ಬಿಡೋಣ ಗುರು ಮ್ಯಾಟ್ರಿಗೆ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ ಅವರು ಆಡಿದ್ರೆ ಸನ್ರೈಸಸ್ ಹೈದರಾಬಾದ್ ಮೇಲೆ ಮ್ಯಾಚ್ ಎಲ್ಲಿ ನಡೀತಿದೆ ಎತ್ತು ನಡೀತಿದೆ ಎಲ್ಲ ಡೀಟೇಲ್ ಆಗಿ ನೋಡೋಣ ಮ್ಯಾಮ್ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡಿಲ್ಲ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡಿಯೋದ ಮಾತ್ರ ಮರಿಬೇಡಿ ಮತ್ತೆ ನಿಮಗೆ ಮಿನಮೇಶ್ ಎಣಿಸ್ತೀರ ಟಕ ಟಕ ಅಂತ ಸಬ್ಸ್ಕ್ರೈಬ್ ಹಾಕೊಂಡು ಲಕ್ಕ ಲಕ್ಕ ನನಗೆ ಗಂಟೆ ಹೊಡಿರಿ ಅಷ್ಟೇ ಸೊ ಮ್ಯಾಟ್ರಿಗೆ ಬಂದ್ಬಿಡೋಣ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಹೋಮ್ ಸ್ಟೇಡಿಯಂಲ್ಲಿ ಆಗ್ತಿರೋಂಥ ಮ್ಯಾಚ್ ಲಕ್ನೋವಲ್ಲಿ ಆಗ್ತಿರೋಂಥ ಮ್ಯಾಚ್ ಲಾಸ್ಟ್ ಮ್ಯಾಚು ಲಕ್ನೋವಲ್ಲಿ ಆದಾಗ ಲಕ್ನೋ ಸೂಪರ್ ಜೈಂಟ್ಸ್ ಅವರನ್ನ ಗೆದ್ದಿದ್ರು ಇನ್ಫ್ಯಾಕ್ಟ್ ಎರಡು ಮ್ಯಾಚ್ ಆಡಿದ್ರೆ ಲಕ್ನೋ ಒಂದು ಮ್ಯಾಚ್ನ ಸೋತ್ಬಿಟ್ಟು ಬರ್ತಿದ್ರೆ ಸಿ ಎಸ್ ಕೆ ಮೇಲೆ ಫಸ್ಟ್ ಮ್ಯಾಚ್ನ ಗೆದ್ದಿರು ಲಕ್ನೋ ಸೂಪರ್ ಜೈಂಟ್ಸು ಎಸ್ ಆರ್ ಎಚ್ ಅವರು ಎರಡನೇ ಮ್ಯಾಚ್ ಆಡ್ತಾ ಇದ್ದಾರೆ ಫಸ್ಟ್ ಮ್ಯಾಚ್ನ ಸೋತಿದ್ರು ಅವರು ಸೊ ಒಂಥರ ಟ್ರಾಜಿಡಿಕ್ ಸೋಲ್ ಆಗೋಗ್ಬಿಟ್ಟಿತ್ತು ಫಸ್ಟ್ ಮ್ಯಾಚ್ ವರ್ಷ್ಟಾಗಿ ಆಡಿದ್ರು ನಮ್ಮ ಆರ್ ಸಿ ಬಿ ಹೆಂಗೆ ಆಡಿತ್ತು ಅದೇ ಥರನೇ ಆಡಿದ್ರು ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ಬೋದು ಅಂತ ಅಂದರೆ ಇವಾಗಲೇ ಟಕಾರ ನಂಗೆ ಹೇಳ್ಬೇಕು ಸ್ವಲ್ಪ ಟ್ವಿಸ್ಟೆಡ್ ಅನ್ನೇರಿ ಸೊ ಆ್ಯಕ್ಚುಲಿ ಈ ಸ್ಟೇಡಿಯಮಲ್ಲಿ ಲಕ್ನೋ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಇನ್ಫ್ಯಾಕ್ಟ್ ನಿನ್ನೆನೂ ಕೂಡ ಹೇಳಿದ್ದೇವೆ ಪ್ರಿಡಿಕ್ಷನ್ ಅಂದರೆ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಹೇಳಿದ ಪ್ರಿಡಿಕ್ಷನ್ ಬಟ್ ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ಲೋದು ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ ಯಾಕಂದರೆ ಹಿಡನ್ ಗಾರ್ಡನ್ ಸ್ಟೇಡಿಯಮಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಜಾಸ್ತಿ ಮ್ಯಾಚಸ್ನ ಗೆದ್ದಿರೋದು ಅಂತ ಹೇಳಿದೆ ಸೊ ಅಲ್ಲೂ ಅದೇ ಥರನೇ ಆಯಿತು ಬಟ್ ಪ್ರಿಡಿಕ್ಷನ್ ವರ್ಕೌಟ್ ಆಗಲಿಲ್ಲ ಅಷ್ಟೇ ಲಾಸ್ಟ್ ಮ್ಯಾಚು ಇಲ್ಲಿ ಲಕ್ನೋ ಅವರು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಆಡಿದ್ರು ಅಂತ ಅನ್ಕೊಂತೀನಿ ಸೊ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ನ ತೊಗೊಂಡಿದ್ರು ನಾನು ಹೇಳಿದ್ದೆ ಬ್ಯಾಟಿಂಗ್ನ ತೊಗೊಂಡ್ರೆ ಒಳ್ಳೆ ಆಪ್ಷನ್ ಆಗಿರುತ್ತೆ ಈ ಸ್ಟೇಡಿಯಮಲ್ಲಿ ಅಂತ ಯಾಕಂದರೆ ನೋಡಿದ್ರೆ ಲಕ್ನೋ ಅವರು ಯಾವ ಥರ ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಸೆಕೆಂಡ್ ಬ್ಯಾಟಿಂಗಲ್ಲಿ ಪ್ರೆಷರ್ ಇಟ್ಟರು ಅಂತ ಇನ್ಫ್ಯಾಕ್ಟ್ 193 ಆವರೇಜ್ ಫಸ್ಟ್ ನಿಂಗ್ ಸ್ಕೋರ್ ಅಂತ ಅಂದ ಮಾತ್ರಕ್ಕೆ 193-200 ಹೋಗ್ಬಿಡುತ್ತೆ ಅಂತಲ್ಲ ಈ ಸ್ಟೇಡಿಯಮಲ್ಲಿ ಇದು ಹೈ ಸ್ಕೋರಿಂಗ್ ಗ್ರೌಂಡ್ ಅಲ್ಲ ಇದು ಒಂಥರ ಲೋ ಸ್ಕೋರಿಂಗ್ ಗ್ರೌಂಡ್ ಬಟ್ ಆದರೂ ಲಕ್ನೋ ಅವರು ಹೈ ಸ್ಕೋರಿಂಗ್ನ ಮಾಡಿಬಿಟ್ರು ಲಾಸ್ಟ್ ಮ್ಯಾಚಲ್ಲಿ ಸೊ ಈ ಮ್ಯಾಚಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಟಾಸ್ ಗೆದ್ದರೂ ಬ್ಯಾಟಿಂಗ್ ತೊಗೊಳೋ ಅಂತ ಎಲ್ಲ ಸಾಧ್ಯತೆ ನನಗೇನೋ ಕಾಣಿಸ್ತಿದೆ ಈ ಸ್ಟೇಡಿಯಮಲ್ಲಿ ನೋಡೋಣ ಡೆಲ್ಲಿ ಕ್ಯಾಪಿಟಲ್ಸ್ ಥರ ಲಾಸ್ಟ್ ಮ್ಯಾಚ್ ಅವರು ಡೇವಿಡ್ ವಾರ್ನ್ ಅವರು ಸೈಕ್ ಆಗ್ಬಿಟ್ಟಿಲ್ಲ ಆಗ್ರು ಬೌಲಿಂಗ್ ಮಾಡ್ತೀವಿ ಅಂತ ಹೋಗ್ಬಿಟ್ಟು ಸೋತಿರಲ್ಲ ಸೊ ಆ ಥರ ನೋಡಬೇಕು ಅಷ್ಟೇ ಮ್ಯಾಮ್ ಇನ್ನ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ವಿಚಾರಕ್ಕೆ ಬಂತು ಅಂದರೆ ಕ್ವಿಂಟನ್ ಡಿಕಾಕ್ ಅವರು ಮರಳಿ ವಾಪಸ್ಸು ಬಂದಿದ್ದಾರೆ ಬಟ್ ಇಲ್ಲಿ ಕೈಲ್ ಮೇಯರ್ಸ್ ಅವರು ಹೆವಿ ಫಾರ್ಮ್ ಅಲ್ಲಿದ್ದಾರೆ ಫಸ್ಟ್ ಎರಡು ಮ್ಯಾಚ್ ಏನಾದ್ರು ಕೈಲ್ ಮೇಯರ್ಸ್ ಫೇಲ್ ಆಗಿತ್ತು ಅಂತಂದ್ರೆ ಇವ್ರನ್ನ ತೆಗೆದು ಈಚೆ ಕೂರಿಸ್ಬಿಡ್ತಿದ್ರು ಬಟ್ ಫಸ್ಟ್ ಎರಡು ಮ್ಯಾಚಲ್ಲಿ ಬೆಂಕಿ ಪ್ರದರ್ಶನ ಕೊಟ್ಟಿರೋದು ಕೈಲ್ ಮೇಯರ್ಸ್ ಒಬ್ಬರನೇ ಲಕ್ನೋ ಸೂಪರ್ ಜೈಂಟ್ಸ್ಗೆ ಆದ್ರಿಂದ ಇವ್ರನ್ನ ತೆಗಿತಾರ ಅಥವಾ ಇಡ್ತಾರ ಇಟ್ಟರೆ ಎಲ್ಲಿಡ್ತಾರೆ ಅಂದರೆ ಮಿಡ್ಲ್ ಆರ್ಡರ್ ಇಡ್ತಾರ ಮಾರ್ಕಸ್ ಸ್ಟೋಯ್ನ್ಸ್ನರು ಕೂರಿಸ್ತಾರ ಅಂತ ಒಂದು ಡೌಟು ಕೂರಿಸಿದ್ರೆ ಮಾರ್ಕಸ್ ಸ್ಟೋಯ್ನ್ಸ್ನ ಕೂರಿಸ್ಬೇಕು ಯಾರನ್ನೂ ಕೂರಿಸೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಿದೆ ನನಗೇನೋ ಸೊ ನೋಡೋಣ ಮಾರ್ಕಸ್ ಸ್ಟೋಯ್ನ್ಸ್ನ ಕೂರಿಸ್ತಾರ ಅಥವಾ ಬೇರೆ ಯಾರು ಕೂರಿಸ್ಬಿಟ್ಟು ಇಲ್ಲಾಗಿರೋ ನೀನು ಸ್ವಲ್ಪ ಕ್ವಿಂಟನ್ ಡಿಕಾಕ್ ಇವಾಗ ಬಂದಿದೆಯಾ ಸ್ವಲ್ಪ ರೆಸ್ಟ್ ಆಗೋ ಅಲ್ಲಿ ಕೂತ್ಕೊಂಡು ಡ್ರೆಸ್ಸಿಂಗ್ ರೂಮಲ್ಲಿ ಇಲ್ಲಿ ಕೈಲ್ ಮೇಯರ್ಸ್ ಆಡಲಿ ಅಂತ ಹೇಳ್ತಾರ ಕ್ವಿಂಟನ್ ಡಿಕಾಕ್ಗೆ ಏನೋ ರೆಸ್ಟ್ ಕೊಟ್ಬಿಟ್ಟು ಗೊತ್ತಿಲ್ಲ ಕಾದು ನೋಡಬೇಕು ಅಷ್ಟೇ ಸೊ ಆಲ್ಮೋಸ್ಟ್ ಇನ್ನು ಮಿಕ್ಕಿದೆಲ್ಲ ಅದೇ ಇರುತ್ತೆ ಅಂತ ಅನ್ಕೊಂತೀನಿ ಇನ್ನು ಇವ್ರ ಕಡೆ ಎಸ್ ಆರ್ ಎಚ್ ಕಡೆ ಬಂತು ಅಂದರೆ ಆಡಿನ್ ಮಾರ್ಕ್ ರಮೂರು ವಾಪಸ್ ಬಂದಿದ್ದಾರೆ ಅಂತ ರಿಪೋರ್ಟ್ ಬರ್ತದೆ ಅವರೇ ಕ್ಯಾಪ್ಟನ್ಸನ್ನ ನಿಭಾಯಿಸ್ತಾರಂತೆ ಮಾರ್ಕ್ ರಮೂರು ಇಲ್ಲಿ ವಾಪಸ್ ಬಂದಿರೋದ್ರಿಂದ ಒಂಥರ ಪಾಸಿಟಿವ್ ಗುಡ್ ನ್ಯೂಸ್ ಅಂತಲೇ ಹೇಳಬೇಕು ಯಾಕಂದರೆ ಸನ್ರೈಸ್ ಹೈದರಾಬಾದ್ ಕ್ಯಾಪ್ಟನ್ ವಾಪಸ್ ಬಂದಿರೋದು ಬೇರೆ ಯಾರೂ ಅಲ್ಲ ಸೊ ಇನ್ನೇನು ಹೇಳ್ತೀರಾ ಗುರು ಬೇರೆ ಯಾವುದು ಚೇಂಜಸ್ ಆಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಇನ್ಫ್ಯಾಕ್ಟ್ ಇವರು ಓವರ್ಸೀಸ್ ಬ್ಯಾಟಿಂಗ್ ಡಿಪೆಂಡೆನ್ಸಿ ಅಂತೂ ಇದೆ ಇವ್ರಿಗೆ ಮಾರ್ಕ್ ರಮು ಕ್ಲಾಸನ್ನು ಜೊತೆಗೆ ಇನ್ನೊಬ್ರು ಹ್ಯಾರಿ ಬ್ರೂಕು ಸೊ ಇವ್ರ ಮೇಲೆಲ್ಲ ಡಿಪೆಂಡೆನ್ಸಿ ಅಂತೂ ಇದೆ ಕಾದು ನೋಡೋಣ ಹೆಂಗೆ ಪರ್ಫಾರ್ಮ್ ಮಾಡಿದರೆ ಓವರ್ಸೀಸ್ ಬ್ಯಾಟಿಂಗ್ ಅಟ್ಯಾಕ್ ಇವ್ರದ್ದು ಅಂತ ಒಂಥರ ಬೌಲಿಂಗ್ ಅಟ್ಯಾಕು ಇಂಡಿಯಾದು ಬ್ಯಾಟಿಂಗ್ ಅಟ್ಯಾಕ್ ಓವರ್ಸೀಸ್ ಇಟ್ಕೊಂಡಿದ್ರೆ ಕಾದು ನೋಡೋಣ ನಿಮ್ಮ ಅನಿಸಿಕೆ ಏನು ಗುರು ಇವತ್ತಿನ ಮ್ಯಾಚ್ ಪ್ರಿಡಿಕ್ಷನ್ಗೆ ಬಂತು ಅಂತಂದ್ರೆ ನನಗೇನೋ ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡೋರು ಗೆಲ್ತಾರೆ ಅಂತ ಅನ್ನಿಸಿದೆ ಸಿಕ್ಕಾಪಟ್ಟೆ ಕಷ್ಟ ಆಗಿರೋ ಪ್ರಿಡಿಕ್ಷನ್ ಟಾಸ್ಕಿನ ಮುಂಚೆ ಪ್ರಿಡಿಕ್ಷನ್ ಮಾಡಿದ್ಯಲ್ಲ ಇದಂತೂ ಸಿಕ್ಕಾಪಟ್ಟೆ ಕಷ್ಟ ಯಾರು ಬೇಕಾದ್ರೂ ಗೆಲ್ಬೋದು ಸೊ ಒಂದು ಅಲಾಕ್ ಪುಲಾಕ್ ಪ್ರಿಡಿಕ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ ಸೊ ಇದು ವರ್ಕೌಟ್ ಆಗುತ್ತೆ ಅಂತ ಇದೆ 100% ಆಗುತ್ತೆ ಅಂತ ಯಾವತ್ತೂ ಹೇಳಿಲ್ಲ ನಾನು ಇದ್ರ ಮೇಲೆ ಬೆಟ್ ಮಾಡಿ ಅಂತಲೂ ಕೂಡ ನಿಮ್ಗೆ ಯಾವತ್ತೂ ಕೂಡ ಹೇಳಿಲ್ಲ ಸುಮ್ಮನೆ ಟೈಮ್ ಪಾಸ್ ಕೇಳ್ತಾ ಇರೋಂಥ ಪ್ರಿಡಿಕ್ಷನ್ ಅಂತಲೇ ಅಂದ್ಕೊಳ್ಳಿ ಇವತ್ತು ನನಗೇನೋ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ ಇವ್ರು ಬಂದಿರ್ಬೋದು ಆಡನ್ ಮಾರ್ಕ್ ರಮೋರು ಬಟ್ ಸ್ವಲ್ಪ ಟೀಮಲ್ಲಿ ಸೆಟ್ಲ್ ಆಗೋಕ್ಕೆ ಟೈಮ್ ಆಗುತ್ತೆ ಖಂಡಿತ ಆಗೇ ಆಗುತ್ತೆ ಸೊ ಆ ರೀಸನಿಂದ ಮಾತ್ರ ಅಂತಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಇನ್ಫ್ಯಾಕ್ಟ್ ಲಾಸ್ಟ್ ಮ್ಯಾಚು ಕೂಡ ಸ್ವಲ್ಪ ಚೆನ್ನಾಗಿ ಆಡಿದ್ರು ಬಟ್ ಬದೋನಿ ಅವರೆಲ್ಲ ಬಂದ್ಬಿಟ್ಟು ಲಾಸ್ಟಲ್ಲಿ ಬಾಲ್ ತಿನ್ಬಿಟ್ಟು ಎಲ್ಲ ವೇಸ್ಟ್ ಮಾಡಾಕ್ಬಿಟ್ರು ಸೊ ಅದೇನಾದ್ರು ಚೆನ್ನಾಗಿ ಆಡಿತ್ತು ಅಂದರೆ ಗೆದ್ಬಿಟ್ರು ಲಕ್ನೋ ಸೂಪರ್ ಜೈಂಟ್ಸ್ ಲಾಸ್ಟ್ ಮ್ಯಾಚ್ನು ಕೂಡ ಸೊ ನಿಮ್ಮ ಅನಿಸಿಕೆ ಏನು ಇವತ್ತಿನ ಮ್ಯಾಚ್ನ ಯಾರು ಗೆಲ್ಬೋದು ಅಂತ ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ ಹಂಗೆ ಫ್ಯಾಂಟಸಿ ಟೀಮ್ ಏನಾದ್ರು ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ ಲಿಂಕ್